ರಾಹುದೋಷಕ್ಕೆ ಈ ವಸ್ತುವಿನಿಂದ ಇಳೆ ತೆಗೆದರೆ ಅದ್ಭುತವಾದಂಥ ಪರಿಹಾರ. ನೋಡಿ ಗುರುಗಳೇ, ಯಾವತ್ತೂ ನೆನಪಿಟ್ಕೊಳ್ಳಿ, ರಾಹುದೋಷ ಅಂತ ಹೇಳ್ತಿದ್ದಾಗೆ ವಿಪರೀತವಾದಂಥ ಭ್ರಾಂತು, ತುಂಬ ಕುಡಿತದ ಚಟ, ವಿಪರೀತ ಉನ್ಮಾದ ಚಟ, ವಿಪರೀತ ಕೋಪಿಷ್ಟ, ಮನೆಯಲ್ಲಿ ವಾತಾವರಣ ತಲ್ಲಣಗೊಳ್ಳತಕ್ಕಂಥದ್ದು, ವಿಪರೀತವಾಗಿ ಮನೆಯಲ್ಲಿ ಬಂದು ಎಲ್ಲೆಲ್ಲಿಯೂ ಈ ಜಿರಳೆಗಳು ಕಾಣಿಸ್ಕೊಳ್ಳತಕ್ಕಂಥದ್ದು, ಹಲ್ಲಿಗಳು ಲೊಚಗುಟ್ಟತಕ್ಕಂಥದ್ದು ಕಾಣಿಸ್ಕೊಳ್ಳೋದು, ವಿಪರೀತ ತಿಗಣಗಳ ಕಾಟ ಆಗ್ತಿದೆ, ಮನೆಯೆಲ್ಲ ಒಂದು ರೀತಿ ವಾತಾವರಣ ಒಂದು ರೀತಿ ದುರ್ನಾದ ಬೀರತಕ್ಕಂಥ ಒಂದು ವಾತಾವರಣ ಆಗ್ತಕ್ಕಂಥದ್ದು, ಏನೋ ಒಂಥರ ದುರ್ವಾಸನೆ, ಮನೆಗೆ ಬರಲಿಕ್ಕೆ ಮನಸ್ಸಾಗೋಲ್ಲ, ಮಲಗ್ತಕ್ಕಂಥ ಸ್ಥಳ ದುರ್ನಾತ ಬೀರ್ತಿದೆ, ದೇಹ ದುರ್ಗಂಧ ಬೀರಲಿಕ್ಕೆ ಶುರು ಆಗುತ್ತೆ, ಬಾಯಿ ದುರ್ಗಂಧ ಬರಲಿಕ್ಕೆ ಶುರು ಆಗ್ತಕ್ಕಂಥದ್ದಾಗುತ್ತೆ, ಮಲಮೂತ್ರಗಳು ವಿಪರೀತವಾದಂಥ ದುರ್ಗಂಧ ಬೀರಲಿಕ್ಕೆ ಸಮಸ್ಯೆಗಳು ಶುರು ಆಗ್ತಕ್ಕಂಥದ್ದು ಆಗುತ್ತೆ. ಸೊ ಇವೆಲ್ಲವೂ ರಾಹುವಿನ ಒಂದು ಪ್ರಭಾವ. ಮನೆ ಬಿಟ್ಟು ಹೋಗ್ಬಿಡೋಣ, ಸತ್ತೋಗ್ಬಿಡೋಣ, ಒಡೆದು ಬಿಡೋಣ, ವಿಪರೀತ ಉನ್ಮಾದ, ಜೊಲ್ಲು ಸೋರತಕ್ಕಂಥದ್ದು, ಮಾತಾಡ್ತಿರ್ಬೇಕಾದ್ರೆ ದೇಹ ಈ ರೀತಿ ಕಂಪನಕ್ಕೆ ಒಳಗಾಗ್ತಕ್ಕಂಥದ್ದು, ಕಣ್ಣು ಕೆಂಪಗಾಗ್ತಕ್ಕಂಥದ್ದು, ಮುಖದ ಮೇಲೆ ಒಂದು ರೀತಿ ಕಲೆಗಳ ಒಂದು ಪ್ರಭಾವ ಶುರು ಆಗ್ತಕ್ಕಂಥದ್ದು, ಇವೆಲ್ಲವೂ ರಾಹುವಿನ ಒಂದು ಪ್ರಭಾವ. ದುಷ್ಟ ವ್ಯಕ್ತಿಗಳ ಜೊತೆ ಓಡಾಟ, ದುಷ್ಟ ವ್ಯಕ್ತಿಗಳಿಂದ ಮೋಸ ಹೋಗ್ತಕ್ಕಂಥದ್ದು, ಅವ್ರು ಯಾರೋ ಬಂದು ಬೆದರಿಸ್ತಕ್ಕಂಥದ್ದು, ನಿಮ್ಮ ವೃತ್ತಿಯನ್ನು, ದುಡ್ಡನ್ನು, ಅಧಿಕಾರವನ್ನು ಕಿತ್ತುಕೊಳ್ಳುವಂತಹ ಒಂದು ಪ್ರಸಂಗಗಳು ನಡೀತಕ್ಕಂಥದ್ದು, ಪದೇ ಪದೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು, ಪದೇ ಪದೇ ಕೋರ್ಟ್ ಮೆಟ್ಲು ಹತ್ತತಕ್ಕಂಥದ್ದು, ಪದೇ ಪದೇ ರಸ್ತೆಯಲ್ಲಿ ನಿಲ್ಲಿಸಿ ನಿಮ್ಮನ್ನು ಯಾರೋ ಅವಮಾನ ಮಾಡತಕ್ಕಂಥದ್ದು, ದೇಶಾಂತರ ಹೋಗುವಂಥದ್ರ ಒಂದು ಪ್ರಭಾವ ಅನ್ನಿಸ್ತಕ್ಕಂಥ ಒಂದು ಪ್ರಭಾವ. ಇಂಥ ಒಂದು ಸಮಸ್ಯೆಗಳಲ್ಲಿ ಯಾವುದಾದರೂ ಒಂದರಲ್ಲಿ ತೊಳಲಾಡುತ್ತಿದ್ದೀರಿ ಅಂದರೆ ಅದೊಂದು ರಾಹುದೋಷವೇ. ತಪ್ಪದೇ ಮನೆಯಲ್ಲಿ ರಾಹುದೋಷಕ್ಕೆ ಒಂದು ಹಿಡಿ ಜೀರಿಗೆ, ಒಂದು ಹಿಡಿ ಬೆಳ್ಳುಳ್ಳಿ, ಆರಿದ್ರ ನಕ್ಷತ್ರವೇನಾದರೂ, ವಿಶೇಷವಾಗಿ ಶನಿವಾರ ಬಂದಂಥ ದಿನ, ಇಲ್ಲವೇ ಆರಿದ್ರ ನಕ್ಷತ್ರ ವಿಶೇಷವಾಗಿ ಬುಧವಾರ ಬಂದಂಥ ದಿನ, ಮನೆಯಲ್ಲೇ ಕೆಂಡ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ಇಲ್ಲ ಇಳೆ ಸಂಜೆ ಅಂತ ಹೇಳಿದ್ರೆ ಸೂರ್ಯಾಸ್ತಮಾನ ಕಾಲದಲ್ಲಿ ಒಂದಷ್ಟು ಕೆಂಡ ಮಾಡಿಕೊಂಡು, ನಾನು ಹೇಳಿದ ಸಮಸ್ಯೆಗಳಲ್ಲಿ ಒಂದಾದರೂ ನಿಮಗೆ ತಾಕಿ ತುಂಬ ಬಾಧೆ ಇಡ್ತಿದ್ರೆ, ಎಲ್ಲರೂ ಮನೆಯವರೆಲ್ಲರೂ ಇಳೆ ತೆಗೆದು, ಅಂದರೆ ದಿಷ್ಟಿ ತೆಗೆದು, ಈ ರೀತಿ ಅದನ್ನು ಇಟ್ಕೊಂಡು ಉಗಿಬೇಕು ಅಂತ ಒಂದು 7 ಬಾರಿ ಉಗಿದು ಆ ಕೆಂಡಕ್ಕೆ ಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಆ ರಾಹುದೋಷದ ಪ್ರಭಾವ ಕಡಿಮೆಯಾಗಿ ತುಂಬ ನೆಮ್ಮದಿಯನ್ನು ಕಾಣತಕ್ಕಂಥ ಒಂದು ಶಕ್ತಿ ನಿಮ್ಮದಾಗುತ್ತೆ. ಆ ದೋಷಗಳು ಸ್ವಲ್ಪ ಮಟ್ಟಿಗಾದರೂ ತಟಸ್ಥವಾಗತಕ್ಕಂಥದ್ದಾಗುತ್ತೆ, ಒಂಚೂರು ದಾರಿ ಕಾಣಿಸ್ತಕ್ಕಂಥದ್ದಾಗುತ್ತೆ ಮಕ್ಕಳು. ಸೊ ಮಾಡ್ಕೋತೀರಲ್ವ ರಾಹುದೋಷಕ್ಕೆ? ಒಳ್ಳೆಯದಾಗಿ.